ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ. ವಿವಿಧ ವಿಜ್ಞಾನ ಕ್ಷೇತ್ರಗಳಲ್ಲಿ ಪ್ರಕಟವಾದಂತಹ ಹೊಸ ಸಂಶೋಧನೆಗಳಲ್ಲಿ ಕೆಲವನ್ನು ಆಯ್ದು ಅವುಗಳ ಸಾರಾಂಶವನ್ನು ನಾವು ನಿಮಗೆ ಕೇಳಿಸುತ್ತಿದ್ದೇವೆ. ಸಂಪುಟ 2, ಸಂಚಿಕೆ 27, March 10, 2019. ಇಂದಿನ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ: ಕನ್ನಡಿಯೊಳಗಿನ ಮೀನು, ಪಾರದರ್ಶಕ ಮರ, ತುಂತುರು ಸುದ್ದಿಗಳು ಹಾಗೂ ಬೀಗಲ್ ಸಾಹಸಯಾನ 27. ಕನ್ನಡಿಯೊಳಗಿನ ಮೀನು. ತರುಣಿ ತನ್ನೊಡವೆಗಳ ತಳೆಯುತ್ತಾ ತೆಗೆಯುತ್ತಾ ಪರಕಿಸುತೆ ಮುಕುರದಲ್ಲಿ ಸೊಗಸುಗಳ ಪರಿಯ, ಮರೆತೆಲ್ಲವನ್ನು ವಿಲಸಿಪಂತೆ ತಾಂ ವಿಶ್ವದಲ್ಲಿ ಮರೆಯುವನು ಪರಬೊಮ್ಮ ಮಂಕುತಿಮ್ಮ. ಕವಿ ಡಿವಿಜಿಯವರು ತರುಣಿಯರ ಕನ್ನಡಿಯ ಒಲವನ್ನು ಹೀಗೆ ಪರಬ್ರಹ್ಮನ ಕ್ರಿಯೆಗೆ ಹೋಲಿಸಿಬಿಟ್ಟಿದ್ದಾರೆ. ಸೊಗಸುಗಳ ಪರಿಯ ಮುಕುರದಲ್ಲಿ ಪರಕಿಸುತೆ, ತರುಣಿ ತನ್ನೊಡವೆಗಳ ತಳೆಯುತ್ತಾ ತೆಗೆಯುತ್ತಾ ವಿಲಸಿಪಂತೆ ಮರೆತೆಲ್ಲವನು. ರಸ್ತೆಯಲ್ಲಿ ಇಟ್ಟ ಬೈಕಿನ ಕನ್ನಡಿಯೊಳಗಡೆ ತಟಕ್ಕನೆ ಇಳುಕಿ ಕೆದರಿದ ಕೂದಲನ್ನು ಸರಿ ಮಾಡಿಕೊಳ್ಳುವ ಯುವಕನನ್ನೋ, ಜನಜಂಗುಳಿ ತುಂಬಿದ ಅಂಗಡಿಯಲ್ಲಿ ಪರ್ಸಿನಿಂದ ಕನ್ನಡಿ ತೆಗೆದು ತನ್ನ ತಿಲಕವನ್ನು ಪರೀಕ್ಷಿಸಿಕೊಳ್ಳುವ ಯುವತಿಯನ್ನೋ ಕಂಡಿರುತ್ತೀರಿ, ನಕ್ಕಿರುತ್ತೀರಿ. ಆದರೆ ಕನ್ನಡಿಯಲ್ಲಿ ತನ್ನನ್ನು ತಾನೇ ನೋಡುತ್ತಾ ಇಡೀ ಜಗವನ್ನೇ ಮರೆಯುವ ಬೇರಾವುದಾದರೂ ಪ್ರಾಣಿ ಇದೆಯೇ ಎಂಬ ಪ್ರಶ್ನೆಯನ್ನು ಎಂದಾದರೂ ಕೇಳಿದ್ದೀರಾ? ಮೀನುಗಳೂ ಕನ್ನಡಿಯಲ್ಲಿ ತಮ್ಮನ್ನು ತಾವು ನೋಡಿಕೊಳ್ಳಬಲ್ಲವು ಎನ್ನುವ ಸುದ್ದಿ ಬಂದಿದೆ. ಜರ್ಮನಿಯ ಮ್ಯಾಕ್ಸ್ ಪ್ಲಾಂಕ್ ಇನ್ಸ್ಟಿಟ್ಯೂಟ್ ಆಫ್ ಆರ್ನಿಥಾಲಜಿಯ ವಿಜ್ಞಾನಿ ಅಲೆಕ್ಸ್ ಜಾರ್ಡನ್ ಮತ್ತು ಸಂಗಡಿಗರು ಹೀಗೊಂದು ವರದಿಯನ್ನು PLOS 1 ಪತ್ರಿಕೆಯಲ್ಲಿ ಕಳೆದ ತಿಂಗಳು ಮಾಡಿದ್ದಾರೆ. ಮೀನು ಕನ್ನಡಿಯನ್ನು ನೋಡುವುದೇ? ಅರ್ಜುನ ಕನ್ನಡಿಯೊಳಗೆ ಮೀನನ್ನು ನೋಡಿ ಬಾಣ ಬಿಟ್ಟಿದ್ದನ್ನು ಕೇಳಿದ್ದೇವೆ. ಕನ್ನಡಿ ಒಳಗಿನ ಬಿಂಬವನ್ನು ನೋಡುತ್ತಲೇ ಅದರ ಮೇಲೂ ಕೆಳಗನ್ನು ಅರ್ಥ ಮಾಡಿಕೊಳ್ಳಬಲ್ಲ ಬುದ್ಧಿವಂತಿಕೆ ಮನುಷ್ಯನಿಗೆ ಇದೆ ಎನ್ನುವುದು ಈ ಕಥೆಯ ಸಾರ. ಆದರೆ ತಮ್ಮನ್ನು ತಾವೇ ಕನ್ನಡಿಯೊಳಗೆ ಕಂಡುಕೊಳ್ಳುವುದು ಎಂದರೇನು? ಇದೆಂಥ ನಡವಳಿಕೆ? ಕನ್ನಡಿಯಲ್ಲಿ ಪ್ರಾಣಿಗಳು ತಮ್ಮ ಬಿಂಬವನ್ನು ಕಂಡು ಆ ಬಿಂಬ ತಾವೇ ಎಂದು ಗುರುತಿಸಿಕೊಳ್ಳುವುದು ಒಂದು ವಿಶೇಷ ಪರಿವೆ, ಜ್ಞಾನ ಎನ್ನುವುದು ವಿಜ್ಞಾನಿಗಳ ಅನಿಸಿಕೆ. ಉದಾಹರಣೆಗೆ, ಅರ್ಜುನ ಮಾಡಿದಂತೆ ಬಾಣ ಗುರಿಯಿಡುವುದು ಬೇಡ, ಕನ್ನಡಿಯಲ್ಲಿ ಸೂಜಿಯನ್ನು ನೋಡಿಕೊಂಡು ದಾರ ಪೋಣಿಸಲು ಯತ್ನಿಸಿ, ಎಷ್ಟು ಕಷ್ಟ ಎಂದು ಗೊತ್ತಾಗುತ್ತದೆ. ಅದೇ ಹಣೆಗೆ ಬೊಟ್ಟು ಇಟ್ಟುಕೊಳ್ಳುವುದು ಸುಲಭ, ಏಕೆಂದರೆ ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡಿಕೊಳ್ಳುವಾಗ ಕನ್ನಡಿಯಲ್ಲಿರುವ ಬಿಂಬದಲ್ಲಿ ನಮ್ಮ ಅಂಗಗಳು ಯಾವುವು ಎನ್ನುವುದರ ಪರಿವೆ ಇರುತ್ತದೆ. ಅವು ಕನ್ನಡಿಯಲ್ಲಿದ್ದರೂ ನಮ್ಮ ದೇಹದ ಭಾಗಗಳೇ, ಆದ್ದರಿಂದ ಅವನ್ನು ಮುಟ್ಟುವುದು ತಾಕುವುದು ಕಷ್ಟವಾಗುವುದಿಲ್ಲ. ಇದನ್ನೇ ವಿಜ್ಞಾನಿಗಳು ಮಿರರ್ ಸೆಲ್ಫ್ ರೆಕಗ್ನಿಷನ್ ಎನ್ನುತ್ತಾರೆ. ಅರ್ಥಾತ್ ಮುಕುರದಲ್ಲಿ ತನ್ನರಿವು ಎಂತಲೋ, ಕನ್ನಡಿಯಲ್ಲಿ ಸ್ವಪರಿವೆ ಎಂತಲೋ ಹೇಳೋಣ. ಈ ಸ್ವಪರಿವೆ ಮನುಷ್ಯನಿಗೆ ಹೇಗೆ ಬಂತು? ಇದು ಪ್ರಶ್ನೆ. ಬೇರೆ ಪ್ರಾಣಿಗಳಿಗೆ ಇದರ ಕುರುಹು ಇದೆಯೇ? ಚಿಂಪಾನ್ಸಿಗಳ ಮುಂದೆ ಕನ್ನಡಿ ಇಟ್ಟಾಗ ಅವು ಅದನ್ನು ಕಂಡು ಹಲ್ಲು ಕಿರಿಯುತ್ತವೆ, ಅಂದರೆ ಅದರಲ್ಲಿರುವ ಬಿಂಬವನ್ನು ಗುರುತಿಸುತ್ತಿವೆ. ಕೆಲವು ಪಕ್ಷಿಗಳು ಕನ್ನಡಿಯಲ್ಲಿನ ಬಿಂಬವನ್ನು ಕಂಡು ಕತ್ತು ಕೊಂಕಿಸಿ ಕುಕ್ಕಲು ಪ್ರಯತ್ನಿಸುವುದನ್ನು ನೋಡಿದ್ದೇವೆ. ಇವು ಆ ಬಿಂಬಗಳು ತಮ್ಮದೇ ದೇಹ ಎಂದು ಅರಿತಿವೆಯೋ ಅಥವಾ ಬೇರೊಂದು ಜೀವಿ ಎಂದು ಭಾವಿಸಿವೆಯೋ? ಇದು ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ಮತ್ತೊಂದು ಗಹನವಾದ ಪ್ರಶ್ನೆಯೂ ತಳುಕಿಕೊಂಡಿದೆ. ನರವಾನರಗಳಂತಹ ಪ್ರಾಣಿಗಳಲ್ಲಿ ಮಾತ್ರ ಈ ಸ್ವಪರಿವೆ ಎದ್ದು ಕಾಣುತ್ತದೆ. ಜೀವಿ ವಿಜ್ಞಾನಿಗಳಿಗೆ ಇದು ಕಗ್ಗಂಟಿನ ಪ್ರಶ್ನೆ, ಏಕೆಂದರೆ ಯಾವುದೇ ನಡವಳಿಕೆಯಾಗಲಿ ಅಂಗರಚನೆಯಾಗಲಿ ಥಟಕ್ಕನೆ ಉಂಟಾಗುವುದಿಲ್ಲ, ಅದು ನಿಧಾನವಾಗಿ ವಿಕಾಸವಾಗಿರಬೇಕು. ವಿಕಾಸವಾಗಿರಬೇಕು ಎಂದ ಮೇಲೆ ಇತರೆ ಪ್ರಾಣಿಗಳಲ್ಲಿ ಈ ಚರ್ಯೆಯ ಒಂದಿಷ್ಟಾದರೂ ಕುರುಹು ಇರಬೇಕು. ಅಂತಹ ಕುರುಹುಗಳು ಕಾಣುತ್ತಿಲ್ಲವೇಕೆ? ಅಥವಾ ಅವನ್ನು ನಾವು ಗಮನಿಸಲು ಸಾಧ್ಯವಾಗುತ್ತಿಲ್ಲವೋ? ಈ ಪ್ರಶ್ನೆಗೆ ಉತ್ತರ ಇನ್ನು ಕನ್ನಡಿಯೊಳಗಿನ ಗಂಟಾಗಿ ಉಳಿದಿದೆ. ಜಾರ್ಡನ್ ತಂಡ ಇದನ್ನು ತಿಳಿಯಲು ಮೀನುಗಳನ್ನು ಪರೀಕ್ಷಿಸಿದೆ. ಮೀನುಗಳ ಮೈ ಮೇಲೆ ಗುರುತು ಮಾಡಿದಾಗ ಅದನ್ನು ಅವು ಕನ್ನಡಿಯಲ್ಲಿ ಗುರುತಿಸುತ್ತವೆಯೋ ಎನ್ನುವುದು ಈ ಪರೀಕ್ಷೆ.
ಪ್ರಾಣಿಗಳಲ್ಲಿ ಕನ್ನಡಿಯ ಸ್ವಪರಿವೆ ಇದೆಯೇ ಎಂದು ಪರೀಕ್ಷಿಸಲು ಸಾಮಾನ್ಯವಾಗಿ ನಡೆಸುವ ಪರೀಕ್ಷೆ ಇದು. ಇದನ್ನು ವಿಜ್ಞಾನಿಗಳು ಮಾರ್ಕ್ ಟೆಸ್ಟ್ ಎನ್ನುತ್ತಾರೆ. ಕನ್ನಡಿಯನ್ನು ನೋಡುತ್ತಾ ಹಣೆಯಲ್ಲಿ ಬಿಂದಿಯನ್ನು ಅಂಟಿಸಿಕೊಂಡಾಗ ಇಲ್ಲವೇ ಅಳಿಸಿದಾಗ ಹಣೆ ಎಲ್ಲಿದೆ ಎನ್ನುವುದನ್ನು ಕನ್ನಡಿ ನೋಡಿ ನಾವು ತಿಳಿಯುತ್ತೇವಷ್ಟೇ. ಹೀಗೆಯೇ ದೇಹದ ಮೇಲೆ ಯಾವುದಾದರೂ ಗುರುತು ಇದ್ದರೆ ಅದನ್ನು ಮೀನುಗಳು ಕನ್ನಡಿ ನೋಡಿ ಗುರುತಿಸಬಲ್ಲವೇ? ಮಾರ್ಕ್ ಟೆಸ್ಟ್ ಎಂದರೆ ಇನ್ನೇನಲ್ಲ, ಸಾಮಾನ್ಯವಾಗಿ ಕಣ್ಣಿಗೆ ಬೀಳದಂತಹ ಜಾಗದಲ್ಲಿ ಇರುವ ಗುರುತುಗಳನ್ನು ಕನ್ನಡಿಯಲ್ಲಿ ನೋಡಿ ಗುರುತಿಸುವುದು. ನಮ್ಮ ಹಣೆಯನ್ನು ನಾವು ನೋಡಲಾಗುವುದಿಲ್ಲ ಅಲ್ಲವೇ? ಹಾಗೆಯೇ. ಆದರೆ ಮೀನಿನಲ್ಲಿ ಈ ಪರೀಕ್ಷೆ ಮಾಡಲು ಮತ್ತೊಂದು ಸಮಸ್ಯೆ ಇದೆ. ಚಿಂಪಾನ್ಸಿಯಾದರೆ ಗುರುತನ್ನು ಮುಟ್ಟಿಕೊಳ್ಳುತ್ತದೆ, ಪಕ್ಷಿ ಕೊಕ್ಕಿನಿಂದ ಕುಕ್ಕಿಕೊಳ್ಳುತ್ತದೆ, ಮೀನಿಗೆ ಇವೆರಡೂ ಇಲ್ಲವಲ್ಲ. ಹಾಗಿದ್ದ ಮೇಲೆ ಅವುಗಳ ಪರೀಕ್ಷೆ ಹೇಗೆ? ಇದಕ್ಕಾಗಿ ಜಾರ್ಡನ್ ತಂಡ ಲ್ಯಾಬ್ರೋಯಿಡಿಸ್ ಡಿಮಿಡಿಯೇಟಸ್ ಎನ್ನುವ ಮೀನನ್ನು ಆಯ್ದುಕೊಂಡಿತು. ಈ ಮೀನು ಬೇರೆ ಮೀನುಗಳ ಮೈ ಮೇಲೆ ಬೆಳೆದ ಸಸ್ಯಗಳನ್ನೋ ಭೂಸವನ್ನೋ ತಿಂದು ಬದುಕುತ್ತದೆ. ಹೀಗಾಗಿ ಇದಕ್ಕೆ ಚರ್ಮದ ಮೇಲೆ ಬೇರೆ ಬಣ್ಣದ ಗುರುತು ಇದ್ದರೆ ಗುರುತಿಸುವ ಸಾಮರ್ಥ್ಯ ಇದೆ. ಬೇರೆ ಮೀನುಗಳ ಮೇಲಿರುವ ಗುರುತನ್ನು ಪತ್ತೆ ಮಾಡುವ ಇದು ತನ್ನ ದೇಹದ ಮೇಲೆ ಇರುವ ಗುರುತನ್ನು ಪತ್ತೆ ಹಚ್ಚಬಲ್ಲದೆ? ಈ ಮೀನುಗಳಿಗೆ ಕನ್ನಡಿ ಎದುರಾದಾಗ ಅವುಗಳ ನಡವಳಿಕೆಯೇ ಬದಲಾಗುತ್ತದೆ. ತಲೆ ಕೆಳಗಾಗಿ ಈಜುವುದೇ ಮೊದಲಾಗಿ ವಿಚಿತ್ರವಾಗಿ ನಡೆದುಕೊಳ್ಳುತ್ತವೆ. ಈ ಬಗೆಯ ನಡವಳಿಕೆ ಬೇರೆ ಯಾವ ಸಂದರ್ಭದಲ್ಲಿಯೂ ಕಾಣುವುದಿಲ್ಲ. ಕೆಲವು ಕಾಲದ ನಂತರ ಈ ನಡವಳಿಕೆಗಳು ಕಡಿಮೆಯಾಗುತ್ತವೆ. ಗಾಜನ್ನಿಟ್ಟು ಮತ್ತೊಂದು ಬದಿಯಲ್ಲಿ ನಿಜವಾದ ಮೀನುಗಳನ್ನು ಇಟ್ಟಾಗ ಈ ಮೀನುಗಳ ನಡವಳಿಕೆ ಹೀಗೆ ವಿಚಿತ್ರವಾಗಿರಲಿಲ್ಲ. ಹಾಗಿದ್ದರೆ ಅವು ಕನ್ನಡಿಯ ಬಿಂಬವನ್ನು ಕಂಡು ಚಿಂಪಾನ್ಸಿಗಳು ಹಲ್ಲು ಕಿರಿಯುವಂತೆ ತುಂಟಾಟ ಮಾಡುತ್ತಿದ್ದವೋ? ಜಾರ್ಡನರ ತಂಡ ಅನಂತರ ಮತ್ತೊಂದು ಪರೀಕ್ಷೆ ಮಾಡಿತು. ಮೀನುಗಳ ಮೈಯಲ್ಲಿ ಚರ್ಮದ ಕೆಳಗೆ ತುಸು ಬಣ್ಣದ ಜೆಲ್ಲಿಯನ್ನು ಚುಚ್ಚಿತು. ಜೆಲ್ಲಿ ತುರಿಕೆ ಉಂಟು ಮಾಡುವಂತಿತ್ತು. ಈಗ ಮೀನುಗಳನ್ನು ಕನ್ನಡಿಯ ಮುಂದೆ ಬಿಟ್ಟು ನೋಡಿದರು. ಕೆಲವದರಲ್ಲಿ ಈ ಗುರುತುಗಳು ತಲೆಯ ಎಡಕ್ಕೆ, ಇನ್ನೂ ಕೆಲವದರಲ್ಲಿ ಬಲಕ್ಕೆ, ಮತ್ತು ಕೆಲವದರಲ್ಲಿ ಕತ್ತಿನ ಕೆಳಗೆ ಇದ್ದವು. ಇವುಗಳನ್ನು ಕನ್ನಡಿಯ ಮುಂದೆ ಬಿಟ್ಟಾಗ ಅವು ಕನ್ನಡಿಯ ಮುಂದೆ ಹೇಗೆ ನಿಂತುಕೊಳ್ಳುತ್ತವೆ ಎಂದು ಗಮನಿಸಲಾಯಿತು. ಕನ್ನಡಿಯಲ್ಲಿ ಗುರುತು ಕಾಣುವಂತೆ ಇವು ನಿಲ್ಲುತ್ತವೆಯೋ ಎನ್ನುವುದು ಪರೀಕ್ಷೆ. ಈ ರೀತಿ ಗುರುತು ಮಾಡಿದ ಮೀನುಗಳು ಗುರುತು ಮಾಡದ ಮೀನುಗಳಿಗಿಂತಲೂ ಹೆಚ್ಚು ಹೊತ್ತು ಕನ್ನಡಿಯ ಮುಂದೆ ಕಳೆದವಂತೆ, ಜೊತೆಗೆ ಅವು ನಿಲ್ಲುತ್ತಿದ್ದ ರೀತಿಯೂ ಭಿನ್ನವಾಗಿತ್ತು ಎಂದು ಜಾರ್ಡನ್ ತಂಡ ವರದಿ ಮಾಡಿದೆ. ಅಂದರೆ ಮೀನುಗಳು ತಮಗೆ ಕಿರಿಕಿರಿ ಮಾಡುತ್ತಿದ್ದ ಗುರುತುಗಳನ್ನು ನೋಡಲು ಪ್ರಯತ್ನಿಸುತ್ತಿದ್ದವೋ? ಅವುಗಳಿಗೆ ಕನ್ನಡಿಯಲ್ಲಿನ ಬಿಂಬ ತಮ್ಮದೇ ದೇಹದ ಪ್ರತಿಬಿಂಬ ಎನ್ನುವ ಅರಿವಿತ್ತೋ? ಗೊತ್ತಿಲ್ಲ. ಒಂದಂತೂ ಸತ್ಯ, ಪಂಚತಂತ್ರದಲ್ಲಿ ನರಿಯೊಂದು ಸಿಂಹಕ್ಕೆ ಬಾವಿಯಲ್ಲಿ ಅದರದ್ದೇ ಬಿಂಬ ತೋರಿಸಿ ಬಾವಿಗೆ ಬೀಳುವಂತೆ ಮಾಡಿದ್ದು ಕೇಳಿದ್ದೀವಿ. ಹೀಗೆ ಕನ್ನಡಿಯಲ್ಲಿ ತಮ್ಮನ್ನು ಗುರುತಿಸದ ಪ್ರಾಣಿಗಳನ್ನು ಅಥವಾ ಗುರುತಿಸುವ ಪ್ರಾಣಿಗಳನ್ನು ಪತ್ತೆ ಮಾಡುವುದು ಸುಲಭವಲ್ಲ ಅಲ್ಲವೇ? ಚುಟುಕು ಚುರುಮುರಿ. ಹಾಡಿದ ಈ ಚಿರನೂತನವಾದ ಹಾಡನ್ನು ಕೇಳಿದ್ದೀರಲ್ಲ. ನಾಯಕ ಸುನಿಲ್ ದತ್ ಕಿಟಕಿಯನ್ನು ತೆರೆದು ಎದುರು ಮನೆಯ ಕಿಟಕಿಯಲ್ಲಿ ಕಾಣುವ ನಾಯಕಿ ಸಾಯಿರಾ ಬಾನುವನ್ನು ಕುರಿತು ಹಾಡುವ ಹಾಡು ಇದು. ಅವನು ಹಾಡು ಹಾಡುತ್ತಿದ್ದಂತೆ ನಾಯಕಿ ಕಿಟಕಿಯನ್ನು ಮುಚ್ಚಿಕೊಂಡು ಹೋಗುತ್ತಾಳೆ.
ಪಾಪ ನಾಯಕ ಹಾಡಷ್ಟೇ ಆಡಬೇಕು. ಅಲ್ಲ, ಆ ಕಿಟಕಿಗೆ ಮರದ ಬಾಗಿಲನ್ನು ಏಕೆ ಹಾಕಿದರೋ? ಗಾಜಿನ ಬಾಗಿಲು ಹಾಕಿದ್ದರೆ ಕಿಟಕಿ ಮುಚ್ಚಿದ್ದರೂ ನಾಯಕನಿಗೆ ನಾಯಕಿ ಕಾಣಬಹುದಿತ್ತು ಎಂದು ಯೋಚಿಸಿದೀರಾ? ವಿಜ್ಞಾನಿಗಳು ನಿಮ್ಮ ಕಲ್ಪನೆಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಗಾಜಿನ ಕಿಟಕಿ ಏಕೆ ಬೇಕು? ಮರವನ್ನೇ ಗಾಜಿನಂತೆ ಮಾಡಿಬಿಟ್ಟರೆ ಆದಿತ್ತಲ್ಲ. ಅತ್ತ ಗಟ್ಟಿ ಬಾಗಿಲು, ಇತ್ತ ಇಣುಕಿ ನೋಡುವ ಕಿಂಡಿಯೂ ಆದೀತು ಎನ್ನುವ ಆಲೋಚನೆಯಲ್ಲಿ ಇದ್ದಾರೆ. ಹೀಗೆ ಮರವನ್ನು ಗಾಜಿನಂತೆ ಪಾರದರ್ಶಕವನ್ನಾಗಿ ಮಾಡುವ ಸರಳ ತಂತ್ರವೊಂದನ್ನು ಚೀನಾದ ಸೌತ್ ವೆಸ್ಟರ್ನ್ ವಿಶ್ವವಿದ್ಯಾನಿಲಯದ ರಾಸಾಯನಿಕ ಇಂಜಿನಿಯರ್ ರೋಂಗ್ಬೋ ಜೆಂಗ್ ಮತ್ತು ಸಂಗಡಿಗರು ರೂಪಿಸಿದ್ದಾರಂತೆ. ಹೀಗೆಂದು ಜರ್ನಲ್ ಆಫ್ ಮೆಟೀರಿಯಲ್ಸ್ ರಿಸರ್ಚ್ ಪತ್ರಿಕೆ ವರದಿ ಮಾಡಿದೆ. ಬಹುಶಃ ನಾಗರಿಕತೆ ಬೆಳೆಯಲು ಕಾರಣವಾದ ನಾಲ್ಕೈದು ವಸ್ತುಗಳಲ್ಲಿ ಮರಕ್ಕೆ ಮೊದಲ ಸ್ಥಾನ, ಅನಂತರದ್ದು ಲೋಹ, ಗಾಜು, ಕೊನೆಯಲ್ಲಿ ಪ್ಲಾಸ್ಟಿಕ್. ಇವುಗಳಲ್ಲಿ ಯಾವುದೂ ಮತ್ತೊಂದರ ಸ್ಥಾನವನ್ನು ಆಕ್ರಮಿಸುವುದಿಲ್ಲ. ಇತ್ತೀಚೆಗೆ ಲೋಹದಷ್ಟೇ ಗಟ್ಟಿಯಾದ, ಗಾಜಿನಂತೆ ಪಾರದರ್ಶಕವಾದ, ಮರದಂತೆ ಮೃದುವಾದ ಪ್ಲಾಸ್ಟಿಕ್ಕುಗಳು ಬಂದಿವೆ. ಆದರೆ ಮರವನ್ನು ಗಾಜಿನಂತಾಗಲಿ, ಗಾಜನ್ನು ಲೋಹದಂತಾಗಲಿ ಮಾಡುವುದು ಸಾಧ್ಯವಾಗಿಲ್ಲ. ಮರ ಮೃದುವಷ್ಟೇ ಅಲ್ಲ, ಅಪಾರದರ್ಶಕ. ಬೆಳಕು ಒಳನುಸುಳದಂತೆ ಅಡ್ಡಗಟ್ಟುತ್ತದೆ. ಗಾಜು ತಟ್ಟಿದರೆ ಪುಡಿಯಾಗಿ ಬಿಡುವಷ್ಟು ಶಿಥಿಲ ವಸ್ತು. ಆದರೆ ಒಂದಿಷ್ಟು ಮರೆಮಾಚದಂತೆ ಬೆಳಕನ್ನು ಇತ್ತಿಂದ ಅತ್ತ ಹಾಯಲು ಬಿಡುತ್ತದೆ. ಮರದ ಮೃದುತ್ವ ಹಾಗೂ ದೃಢತೆ, ಗಾಜಿನ ಪಾರದರ್ಶಕತೆ ಇದ್ದರೆ ಎಷ್ಟು ಚೆನ್ನ. ಕಿಟಕಿಯ ಬಾಗಿಲು ಮುಚ್ಚಿದರೂ ಮನೆಯೊಳಗೆ ಯಥೇಚ್ಛವಾಗಿ ಬೆಳಕು ಇರುವಂತೆ ಮಾಡಬಹುದು ಅಲ್ಲವೇ? ಇದುವೇ ಜೆಂಗ್ ತಂಡದ ಪ್ರಯತ್ನ. ಇವರು ಮರವನ್ನೇ ರಾಸಾಯನಿಕ ತಂತ್ರಗಳಿಂದ ಪಾರದರ್ಶಕವಾಗುವಂತೆ ಮಾಡಿದ್ದಾರೆ. ಅದು ಹೇಗೆ ಎಂದಿರಾ? ಮರ ಅಪಾರದರ್ಶಕವಾಗುವುದಕ್ಕೆ ಎರಡು ಕಾರಣಗಳಿವೆ. ಮೊದಲನೆಯದು, ಮರದಲ್ಲಿರುವ ವಸ್ತು ಬೆಳಕನ್ನು ಹೀರಿಕೊಳ್ಳುತ್ತದೆ. ಎರಡನೆಯದಾಗಿ, ಅದು ಹೀರಿಕೊಳ್ಳದ ಬೆಳಕು ಚದುರಿ ದಿಕ್ಕು ತಪ್ಪುವುದರಿಂದ ಮರ ಅಪಾರದರ್ಶಕ ಎನಿಸುತ್ತದೆ. ಸಂಪೂರ್ಣ ಪಾರದರ್ಶಕವಾದ ಗಾಜನ್ನು ಪುಡಿ ಮಾಡಿದರೆ ಆ ಪುಡಿ ಅಪಾರದರ್ಶಕವಾಗುವುದು ಈ ಎರಡನೆಯ ಕಾರಣಕ್ಕೆ. ಜೆಂಗ್ ತಂಡಕ್ಕೆ ಮರವನ್ನು ಅಪಾರದರ್ಶಕವನ್ನಾಗಿ ಮಾಡಬೇಕೆನ್ನುವ ಗುರಿ ಇರಲಿಲ್ಲ. ಮರವನ್ನು ಇನ್ನಷ್ಟು ದೃಢವಾಗಿಯೂ ಗಟ್ಟಿಯಾಗಿಯೂ ಮಾಡುವ ಪ್ರಯತ್ನದಲ್ಲಿ ತೊಡಗಿದ್ದರು. ಇದಕ್ಕಾಗಿ ಮರವನ್ನು ಕಾಂಪೋಸಿಟ್ಗಳನ್ನಾಗಿ ಪರಿವರ್ತಿಸುತ್ತಾರೆ. ಕಾಂಪೋಸಿಟ್ ಎಂದರೆ ಎರಡು ವಿಭಿನ್ನ ವಸ್ತುಗಳು ಕೂಡಿದ ವಿಶಿಷ್ಟ ವಸ್ತು. ಇಲ್ಲಿ ಮರ ಹಾಗೂ ಎಪಾಕ್ಸಿ ರೆಸಿನ್ ಎನ್ನುವ ಪಾಲಿಮರ್ ಅನ್ನು ಬಳಸಿ ಕಾಂಪೋಸಿಟ್ಗಳನ್ನು ತಯಾರಿಸುತ್ತಾರೆ. ಇಂತಹ ಕಾಂಪೋಸಿಟ್ಗಳು ಗಟ್ಟಿಯಾಗಿಯೂ ಕುಟ್ಟೆ ಹಿಡಿಯದವಾಗಿಯೂ ಇರುತ್ತವೆ. ಇದಕ್ಕಾಗಿ ಸಾಮಾನ್ಯವಾಗಿ ಬಳಸುವುದು ಮೆಥಾಕ್ಸಿ ಮೆಥಾಕ್ರಿಲೇಟ್ ಎನ್ನುವ ಎಪಾಕ್ಸಿ ರೆಸಿನ್. ರಾಳ ಅಥವಾ ಮೇಣದಂತಹ ಈ ವಸ್ತು ಮರದಲ್ಲಿರುವ ರಂಧ್ರಗಳೊಳಗೆ ಕೂಡಿಕೊಂಡು ಗಟ್ಟಿಯಾಗುತ್ತದೆ. ರಂಧ್ರಗಳನ್ನು ಮುಚ್ಚಿ ಮರವನ್ನು ಗಟ್ಟಿಯಾಗಿಸುತ್ತದೆ. ಮರದಲ್ಲಿರುವ ರಂಧ್ರಗಳಿಗೆ ಅದರಲ್ಲಿರುವ ನಾರು ಕಾರಣ. ಸೆಲ್ಯುಲೋಸು ಎನ್ನುವ ನಾರು ಒಂದರೊಡನೊಂದು ಅಂಟಿಕೊಂಡು ಮರವಾಗಿರುತ್ತದೆ. ಈ ನಾರನ್ನು ಅಂಟಿಸುವ ಗೊಂದೆ ಲಿಗ್ನಿನ್ನು ಎನ್ನುವ ಸಕ್ಕರೆ. ಇದು ಬೆಳಕನ್ನು ಹೀರಿಕೊಳ್ಳುತ್ತದೆ. ಇದನ್ನು ತೆಗೆದು ಬಿಟ್ಟರೆ ಮರ ಗಾಜಿನಂತೆ ಆಗಬಹುದು. ಆದರೆ ಆಗ ಉಂಟಾಗುವ ರಂಧ್ರಗಳು ಬೆಳಕನ್ನು ಚದುರಿಸುತ್ತವೆ. ಲಿಗ್ನಿನ್ ಅನ್ನು ತೆಗೆದು ಹಾಕಿ ರಂಧ್ರಗಳನ್ನು ಪಾರದರ್ಶಕವಾದ ವಸ್ತುವಿನಿಂದ ಮುಚ್ಚಿಬಿಟ್ಟರೆ ಆಗ ಮರವೂ ಪಾರದರ್ಶಕವಾಗುತ್ತದೆ. ಈ ಪ್ರಯತ್ನಗಳು ಈ ಹಿಂದೆಯೂ ನಡೆದಿದ್ದವು. ಮರವನ್ನು ರಾಸಾಯನಿಕಗಳಲ್ಲಿ ಅದ್ದಿಇಟ್ಟು ಲಿಗ್ನಿನ್ ಅನ್ನು ಕರಗಿಸಲು ಪ್ರಯತ್ನಿಸಿದ್ದರು. ಅನಂತರ ರಾಸಾಯನಿಕದಲ್ಲಿ ಮತ್ತೆ ಅದ್ದಿಇಟ್ಟೋ ಕುದಿಸಿಯೋ ಅದನ್ನು ರಂಧ್ರಗಳಲ್ಲಿ ತುಂಬಲು ಪ್ರಯತ್ನಿಸಿದ್ದರು. ಹೀಗೆ ಎಷ್ಟೇ ಪ್ರಯತ್ನಿಸಿದ್ದರೂ ಎಲ್ಲ ಲಿಗ್ನಿನ್ ಅನ್ನು ತೆಗೆದುಹಾಕಲು ಆಗಿರಲಿಲ್ಲ. ಏನೇ ಮಾಡಿದ್ದರೂ ಶೇಕಡ 1.8% ಲಿಗ್ನಿನ್ನು ಉಳಿದೇ ಉಳಿಯುತ್ತಿತ್ತು. ಇದು ಮರ ಪಾರದರ್ಶಕವಾಗಲು ಅಡ್ಡಿಯಾಗಿತ್ತು. ಜೆಂಗ್ ತಂಡ ಈ ಲಿಗ್ನಿನ್ ಉಳಿಕೆಯನ್ನು ತೆಗೆಯುವ ವಿಧಾನವನ್ನು ರೂಪಿಸಿದೆ. ಅದುವು ಸರಳವಾದ ವಿಧಾನ. ಮರವನ್ನು ರಸದಲ್ಲಿ ಅದ್ದಿ ಇಡುವುದರ ಬದಲಿಗೆ ಹೈಡ್ರೋಜನ್ ಪರಾಕ್ಸೈಡು ಅಥವಾ
ನೀರಿನ ಹಬೆಗೆ ಒಡ್ಡಿದರೆ ಸಾಕಂತೆ. ಹಬೆ ಮರದ ರಂಧ್ರಗಳಲ್ಲಿ ನುಸುಳಿ ಲಿಗ್ನಿನ್ ಅನ್ನು ಕರಗಿಸುತ್ತದೆ. ಅನಂತರ ಮರವನ್ನು ತೊಳೆದು ಎಪಾಕ್ಸಿ ರೆಸಿನ್ ಅನ್ನು ತುಂಬಬಹುದು ಎನ್ನುತ್ತಾರೆ ಜಿಂಗ್. ಹೀಗೆ ಮಾಡಿದ ಮರದ ಮೂಲಕ ಪತ್ರಿಕೆಯಲ್ಲಿರುವ ಅಕ್ಷರಗಳನ್ನು ಸ್ಪಷ್ಟವಾಗಿ ಓದಬಹುದು ಎಂದು ಇವರು ಹೇಳುತ್ತಾರೆ. ಈ ತಂತ್ರವನ್ನು ಬಳಸಿದಾಗ ಕೇವಲ 0.8% ಲಿಗ್ನಿನ್ ಮಾತ್ರ ಉಳಿದಿರುತ್ತದೆಯಂತೆ. ಇಷ್ಟು ಕಡಿಮೆ ಲಿಗ್ನಿನ್ ಇರುವಂತೆ ಮರವನ್ನು ಸಂಸ್ಕರಿಸುವ ಬೇರೆ ತಂತ್ರಗಳು ಇಲ್ಲವೇ ಇಲ್ಲ. ಜೊತೆಗೆ ಒಳಗೆ ಸೇರಿದ ಎಪಾಕ್ಸಿ ರೆಸಿನ್ ಎಲ್ಲ ರಂಧ್ರಗಳನ್ನು ತುಂಬಿಕೊಳ್ಳುವುದರಿಂದ ಬೆಳಕು ಚದರಲು ಅವಕಾಶವಿಲ್ಲ. ಹೀಗೆ ಅತ್ತಲಿಂದ ನುಸುಳಿದ ಬೆಳಕು ಇತ್ತ ಹಾದು ಹೊರಬರುತ್ತದೆ, ಮರ ಪಾರದರ್ಶಕವಾಗುತ್ತದೆ. ಜೆಂಗ್ ರವರ ತಂಡ ಹಲವಾರು ಬಗೆಯ ಮರಗಳನ್ನು ಹೀಗೆ ಪಾರದರ್ಶಕವಾಗಿಸಿದೆ. ಅತಿ ದಪ್ಪನೆಯ ಮರವನ್ನು ಈ ವಿಧಾನದಿಂದ ಕಾಂಪೋಸಿಟ್ ಮಾಡಬಹುದಂತೆ. ವಿಜ್ಞಾನ ಏನೇನೆಲ್ಲ ಮಾಡಬಹುದು ಅಲ್ಲವೇ. ಇನ್ನು ತೇಗದ ಮರದ ಮೇಲೆ ತೇಗದ್ದೇ ಪಾರದರ್ಶಕವಾದ ಹಾಸು ಇಡಬಹುದು, ಗಾಜು ಬೇಕೇ ಇಲ್ಲ. ಏನಂತೀರಿ? ತುಂತುರು ಸುದ್ದಿಗಳು. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ನ ವಿಜ್ಞಾನಿಗಳು ದಕ್ಷಿಣ ಭಾರತದ ಎಲ್ಲ ಸಸ್ಯಗಳ ಮಾಹಿತಿ ಭಂಡಾರವನ್ನು ರೂಪಿಸಿದ್ದಾರೆ. ಅಂತರ್ಜಾಲದಲ್ಲಿ ಉಚಿತವಾಗಿ ದೊರೆಯುವ ಇದನ್ನು ಬಳಸಿ ನಮ್ಮ ಸುತ್ತಮುತ್ತಲಿನ ಸಸ್ಯಗಳ ಪರಿಚಯವನ್ನು ಪಡೆಯಬಹುದಂತೆ. ಸದ್ಯಕ್ಕೆ ಇದು ಇಂಗ್ಲಿಶಿನಲ್ಲಿ ಮಾತ್ರ ದೊರೆಯುತ್ತಿದೆ, ಶೀಘ್ರವೇ ಕನ್ನಡದಲ್ಲೂ ದೊರೆಯಲಿ ಎಂದು ಹಾರೈಸೋಣ. ಗಡಚಿಕ್ಕುವ ಸದ್ದನ್ನು ಕೇಳಿದಾಗ ಕೆಲವು ಸಮಯ ಕಿವಿ ಕಿವಿಡಾಗಿ ಬಿಡುತ್ತದೆಯಲ್ಲ, ಇದೇಕೆ? ಇದು ಕಿವಿಯಲ್ಲಿರುವ ತಮಟೆಯ ಬದಿಯಲ್ಲಿರುವ ಸಂವೇದನಾ ನರಗಳಲ್ಲಿ ಇರುವಂತಹ ಕ್ಯಾಲ್ಸಿಯಂ ಪ್ರಮಾಣಕ್ಕೂ ಕಿವಿಗಡಚಿಕ್ಕುವುದಕ್ಕೂ ಸಂಬಂಧ ಇದೆಯಂತೆ. ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ಮುಂದಿನ ಜಾಣ ಸುದ್ದಿಯಲ್ಲಿ ಕೇಳುವಿರಿ. ಹುಕ್ಕ ಪ್ರಿಯರಿಗೊಂದು ಎಚ್ಚರಿಕೆ. ಹುಕ್ಕ ಪ್ರಿಯರಿಗೆ ಅಮೆರಿಕ ಹೃದಯ ರೋಗ ತಜ್ಞರ ಸಂಘ ಹೀಗೊಂದು ಎಚ್ಚರಿಕೆ ನೀಡಿದೆ. ಹುಕ್ಕಾದ ಹೊಗೆಯಲ್ಲಿ ಸಿಗರೆಟ್ ಹೊಗೆಯಲ್ಲಿ ಇರುವುದಕ್ಕಿಂತಲೂ ಹೆಚ್ಚು ಕಣಗಳಿವೆಯಂತೆ. ಇವುಗಳಲ್ಲಿ ಹೃದಯಕ್ಕೆ ಅಪಾಯವನ್ನು ತರುವ ರಾಸಾಯನಿಕಗಳು ಇವೆ ಎಂದು ಸಂಘ ಎಚ್ಚರಿಕೆ ನೀಡಿದೆ. ಬೀಗಲ್ ಸಾಹಸಯಾನ ಸಂಚಿಕೆ 27 ಮುಂದುವರೆದುದು. ಇಲ್ಲಿ ಗುಡ್ಡಗಳು ಸ್ವಲ್ಪ ಹೆಚ್ಚಿದ್ದವು ಎನ್ನುವುದನ್ನು ಬಿಟ್ಟರೆ ಬೇರೆಡೆಗಿಂತ ಹೆಚ್ಚೇನೂ ವ್ಯತ್ಯಾಸವಿಲ್ಲ. ಪಾಂಪಾಸಿನ ನಿವಾಸಿಗೆ ಇದು ಆಲ್ಪ್ಸ್ ಗುಡ್ಡ ಪ್ರದೇಶವೊಂದೇ ಎನಿಸಿದ್ದರೆ ಅಚ್ಚರಿಯೇನಿಲ್ಲ. ಇಲ್ಲಿ ಜನವಸತಿ ಎಷ್ಟೊಂದು ವಿರಳವಾಗಿತ್ತೆಂದರೆ ಇಡೀ ದಿನದ ಪಯಣದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಯನ್ನೂ ನಾವು ಕಾಣಲಿಲ್ಲ. ಲಾಸ್ ಮಿನಾಸ್ ಮಾಲ್ಡನಾಡೋಗಿಂತಲೂ ಬಲು ಚಿಕ್ಕದು. ಇದು ಕಲ್ಲು ಗುಡ್ಡಗಳ ನಡುವೆ ಇರುವ ಒಂದು ಪುಟ್ಟ ಬಯಲಿನಲ್ಲಿದೆ. ಎಲ್ಲೆಡೆ ಇರುವಂತೆಯೇ ಈ ಪಟ್ಟಣವು ಕೂಡ ಎರಡು ಸಮನಾದ ಹೋಳು ಮಾಡಬಹುದು ಎನ್ನುವಂತಿತ್ತು. ನತ್ತ ನಡುವೆ ಸುಣ್ಣ ಬಡಿದ ಚರ್ಚು ಸುಂದರವಾಗಿತ್ತು. ಇದರ ಸುತ್ತಲೂ ಇದ್ದ ಮನೆಗಳಲ್ಲಿ ಉದ್ಯಾನಗಳಾಗಲಿ ಹಿತ್ತಲಾಗಲಿ ಇಲ್ಲದೆ ಬಟಾ ಬಯಲಿನಲ್ಲಿ ಒಂಟಿಯಾಗಿ ನಿಂತ ವ್ಯಕ್ತಿಯಂತೆ ಕಾಣುತ್ತಿದ್ದುವು. ಈ ಪ್ರಾಂತ್ಯದ ಸಾಮಾನ್ಯ ನೋಟವಿದು. ಇದರಿಂದಾಗಿ ಇಲ್ಲಿನ ಎಲ್ಲ ಮನೆಗಳು ಸ್ವಲ್ಪ ಅನಾನುಕೂಲಿಯಾಗಿಯೇ ತೋರುತ್ತವೆ. ರಾತ್ರಿ ನಾವು ಪಲ್ಪೇರಿಯಾ ಅಂದರೆ ಮದ್ಯದ ಅಂಗಡಿಯೊಂದರಲ್ಲಿ ನಿಂತೆವು. ಸಂಜೆಯಾಗುತ್ತಿದ್ದಂತೆ ಅಲ್ಲಿಗೆ ಮದ್ಯ ಹಾಗೂ ಸಿಗಾರ್ ಸೇವಿಸಲು ಅಶ್ವಾರೋಹಿಗಳ ದಂಡೇ ಬರುತ್ತಿತ್ತು. ನೋಡಲೇ ಇವರು ವಿಶಿಷ್ಟವಾಗಿದ್ದರು. ಸುಂದರ ನೀಲಕಾಯದ ಇವರ ಮುಖದಲ್ಲಿ ಗರ್ವವಿತ್ತು. ಚರ್ಗೆ ಬೀಡಾಡಿಯಂತಿತ್ತು. ಎಲ್ಲರಿಗೂ ಮೀಸೆಗಳು ಇರುತ್ತಿದ್ದುದು ಹಾಗೂ ತಲೆಗೂದಲು ಬೆನ್ನ ಮೇಲೆ ಹರಡುವಂತೆ ಬೆಳೆದಿರುತ್ತಿದ್ದುದು ಸಾಮಾನ್ಯ. ಬೂಟಿಗೆ ಹಾಕಿದ್ದ ಲೋಹದ ಚೂಪು ಹಿಮ್ಮಡಿಯನ್ನು ಢಳಗುಟ್ಟಿಸುತ್ತಾ ಚೂರಿಗಳನ್ನು ಸೊಂಟಕ್ಕೆ ನೇತು ಹಾಕಿಕೊಂಡು ಗಾಢ ಬಣ್ಣದ ದಿರಿಸು ಧರಿಸಿ ಬರುತ್ತಿದ್ದ ಇವರು ಕುದುರೆ ಸಾಕುವ ಗಾಂಚೋ ಹಳ್ಳಿಗರಂತೆ ಕಾಣದೆ ಬೇರೆ ಯಾವುದೋ ಪಂಗಡದವರಂತೆ ತೋರುತ್ತಿದ್ದರು. ಆದರೆ ಅವರ ವಿನಯವೋ ಅತಿಯಾಗಿತ್ತು. ವಿನಯದಿಂದ ತಲೆ ಬಾಗಿಸುವಾಗಲೂ ಕೂಡ ಸಮಯ ಸಿಕ್ಕರೆ ನಿಮ್ಮ ಕೊರಳನ್ನು ಕತ್ತರಿಸುವುದಕ್ಕೂ ಸಿದ್ಧರಿದ್ದಂತೆ ತೋರುತ್ತಿದ್ದುದಂತೂ ನಿಜ. ಮೂರನೆಯ ದಿನ ನಾವು ಅಡ್ಡಾ ತಿಡ್ಡಿ ಹಾದಿಯೊಂದನ್ನು ಹಿಡಿದೆವು. ನಾನಾಗ ಕೆಲವು ಅಮೃತ ಶಿಲೆಗಳ ಪರೀಕ್ಷೆಯಲ್ಲಿ ತೊಡಗಿದ್ದೆ. ಹುಲ್ಲುಗಾವಲಿನ ಬಟಾ ಬಯಲಿನಲ್ಲಿ ನಾವು ಹಲವು ಉಷ್ಟ್ರ ಪಕ್ಷಿಗಳನ್ನು ಕಂಡೆವು. ಕೆಲವು ಹಿಂಡಿನಲ್ಲಿ 20-30 ಪಕ್ಷಿಗಳಿದ್ದುವು.
ಇವು ಅಲ್ಲಲ್ಲಿ ಪುಟ್ಟ ಗುಡ್ಡಗಳ ಮೇಲೆ ನಿಂತಿದ್ದಾಗ ಆಕಾಶದ ಹಿನ್ನೆಲೆಯಲ್ಲಿ ಅತ್ಯಂತ ರಾಜಗಾಂಭೀರ್ಯದ ಚಿತ್ರವನ್ನು ಮೂಡಿಸುತ್ತಿದ್ದುವು. ಈ ಪ್ರದೇಶದ ಬೇರೆಲ್ಲೂ ನಾನು ಇಂತಹ ಸಾಧುವಾದ ಉಷ್ಟ್ರಪಕ್ಷಿಗಳನ್ನು ಭೇಟಿಯಾಗಲಿಲ್ಲ. ಕುದುರೆ ಏರಿ ಇವುಗಳ ಹತ್ತಿರಕ್ಕೆ ಹೋಗಬಹುದಿತ್ತು. ಆದರೆ ಹಾಗೆ ಹೋಗುವಷ್ಟರಲ್ಲಿ ಅವು ತಮ್ಮ ರೆಕ್ಕೆಗಳನ್ನು ಹಾಯಿಗಳಂತೆ ದೊಡ್ಡದಾಗಿ ಬಿಚ್ಚಿಕೊಂಡು ಕುದುರೆಗಳನ್ನು ಹಿಮ್ಮೆಟ್ಟಿಸಿ ಓಡಿ ಹೋಗುತ್ತಿದ್ದುವು. ರಾತ್ರಿ ನಾವು ಡಾನ್ ಯುವಾನ್ ಪ್ಯೂಂಟೆ ಎನ್ನುವ ಶ್ರೀಮಂತ ಜಮೀನುದಾರನ ಮನೆಯಲ್ಲಿ ಉಳಿದುಕೊಂಡೆವು. ಈತ ನಾವು ಯಾರಿಗೂ ಪರಿಚಿತರಲ್ಲ. ಹೀಗೆ ಅಪರಿಚಿತರು ಯಾರದ್ದೇ ಮನೆಗೆ ಹೋದಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ನಿಧಾನವಾಗಿ ತಲೆಬಾಗಿಲವರೆಗೆ ಹೋಗಿ ಅವೇ ಮಾರಿಯ ಎಂದು ಹೇಳಬೇಕು. ಯಾರಾದರೂ ಹೊರಗೆ ಬಂದು ಹೇಳುವವರೆಗೂ ಕುದುರೆಯಿಂದ ಇಳಿಯಬೇಕಿಲ್ಲ. ಅವೇ ಮಾರಿಯ ಎಂದಾಗ ಸಾಮಾನ್ಯವಾಗಿ ಸಿನ್ ಪೆಕಾಡೋ ಕಾಂಚೆಬಿದ ಎಂಬ ಉತ್ತರ ಕೇಳಿಬರುತ್ತಿತ್ತು. ಹಾಗೆಂದರೆ ಕೆಟ್ಟದ್ದನ್ನು ಎಣಿಸೆವು ಎಂದರ್ಥ. ಮನೆ ಹೊಕ್ಕ ಮೇಲೆ ಕೆಲವು ನಿಮಿಷದವರೆಗೆ ಊರುಪಾರು ಸಮಾಚಾರ ಮಾತುಕತೆಯಾಡಿದ ನಂತರವಷ್ಟೇ ರಾತ್ರಿ ಇಲ್ಲಿ ಉಳಿಯಬಹುದೇ ಎಂದು ಕೇಳಬೇಕು. ಸಾಮಾನ್ಯವಾಗಿ ರಾತ್ರಿ ವಸತಿಗೆ ಅನುಮತಿ ಸಿಕ್ಕೇ ಸಿಗುತ್ತಿತ್ತು. ಅನಂತರ ಆ ಅಪರಿಚಿತನು ಕುಟುಂಬದವರೊಟ್ಟಿಗೆ ಊಟ ಮಾಡಿ ತನಗೆಂದು ಕೊಟ್ಟ ಕೋಣೆಗೆ ಹೋಗುತ್ತಿದ್ದನು. ಅಲ್ಲಿ ಅವನ ಕುದುರೆಯ ಜೀನಸಿನ ಮೇಲಿದ್ದ ಬಟ್ಟೆಗಳನ್ನೇ ಹೊಂದಿಸಿ ಹಾಸಿಗೆ ಮಾಡಿಕೊಳ್ಳಬೇಕಿತ್ತು. ಜಾಣ ಪ್ರಶ್ನೆ. ಕಳೆದ ವಾರ ನಾವು ಒಂದು ಧ್ವನಿ ಕೇಳಿಸಿದ್ದೆವು. ಇದು ಯಾವುದರ ಧ್ವನಿ ಎನ್ನುವುದರ ಬಗ್ಗೆ ಉತ್ತರ ಬಂದಿಲ್ಲ. ನೀವು ಕೇಳಿದ್ದು ಗಿಡುಗ ಅಥವಾ ಹದ್ದಿನ ಕೂಗು. ಪೆರಿಗ್ರೈನ್ ಫಾಲ್ಕನ್ ಎಂದು ಇಂಗ್ಲಿಷಿನಲ್ಲಿ ಇದಕ್ಕೆ ಹೆಸರು. ಅತಿ ತೀಕ್ಷ್ಣವಾದ ದೃಷ್ಟಿ ಇದೆ ಎನ್ನುವ ಪ್ರತೀತಿಯೂ ಇದೆ. ಗೃದ್ರ ದೃಷ್ಟಿ ಎನ್ನುವ ಮಾತು ಕೇಳಿದ್ದೀರಲ್ಲ, ಅದು ಇದನ್ನು ಕುರಿತು ಹೇಳಿದ್ದು. ಬಲು ಎತ್ತರದಲ್ಲಿ ಹಾರಾಡುವ ಈ ಗಿಡುಗ ಕೆಳಗೆ ನೆಲದಲ್ಲಿ ಓಡಾಡುವ ಬೇಟೆಯನ್ನು ಸುಯ್ಯನೆ ಹಾರಿ ಬಂದು ಹಿಡಿಯುವುದು ನೋಡುವುದಕ್ಕೆ ಚೆನ್ನಾಗಿರುತ್ತದೆ. ತಪ್ಪದ ಗುರಿ ಇದರದ್ದು. ಫಾಲ್ಕೋ ಪೆರಿಗ್ರಿನಸ್ ಎಂದು ಇದಕ್ಕೆ ವೈಜ್ಞಾನಿಕ ನಾಮಧೇಯ. ಹಾಗೆ ಕಳೆದ ವಾರ ನವಿಲಿನ ಜೀವನ ಹೇಗಿರುತ್ತದೆ ಎಂದು ಕೌತುಕಪಟ್ಟಿದ್ದೆವು. ಇದು ಬೆಂಗಳೂರಿನಿಂದ ಶ್ರೀಮತಿ ಭಾರತಿಯವರು ನವಿಲಿನ ಜೀವನದ ಬಗ್ಗೆ ಕೆಲವು ಮಾಹಿತಿಗಳನ್ನು ಹೆಕ್ಕೆ ಕಳುಹಿಸಿದ್ದಾರೆ. ನವಿಲುಗಳು ಸುಮಾರು 20 ವರ್ಷಗಳವರೆಗೆ ಕಾಡಿನಲ್ಲಿ ಬದುಕುತ್ತವೆಯಂತೆ. ಸಾಕು ನವಿಲುಗಳು 40-50 ವರ್ಷ ಬದುಕಿರುವ ದಾಖಲೆಯೂ ಇದೆ. ಹೆಣ್ಣು ನವಿಲು ಒಂದು ಬಾರಿಗೆ 3-6 ಮೊಟ್ಟೆಗಳನ್ನು ಇಡಬಹುದು. ಅವುಗಳಿಗೆ ಸುಮಾರು 29 ದಿನಗಳವರೆಗೆ ಕಾವು ಕೊಡುತ್ತದೆ. ಮೊಟ್ಟೆ ಒಡೆದು ಹೊರಬಂದ ನವಿಲು ಮರಿಗಳು 3 ದಿನಗಳೊಳಗೆ ಇಷ್ಟೂರ ಹಾರಬಹುದಂತೆ. ಕಾಗೆಗಳು, ಗಿಡುಗುಗಳು ಮತ್ತು ಇತರ ಗಂಡು ನವಿಲುಗಳು ಈ ಮರಿಗಳಿಗೆ ಅಪ್ಪಟ ವೈರಿ. ತನ್ನ ಮರಿಗಳನ್ನು ರಕ್ಷಿಸಲು ತಾಯಿ ನವಿಲು ಸದಾ ಕಾವಲಿರುತ್ತದೆ. ಹಾಗೂ ಅಕಸ್ಮಾತ್ ಯಾವುದಾದರೂ ಪಕ್ಷಿ ಕಾಟ ಕೊಟ್ಟರೆ ತಕ್ಷಣವೇ ಹಾರಿ ಹೋಗಿ ಅದರ ಮೇಲೆರಗಿ ಗಾಯಗೊಳಿಸಿ ಮರಿಯನ್ನು ರಕ್ಷಿಸಿಕೊಳ್ಳುತ್ತದೆ. ಮರಿಗಳು ತಾಯಿಯೊಟ್ಟಿಗೆ ಹಲವು ತಿಂಗಳವರೆಗೂ ಇದ್ದು ಏನನ್ನು ತಿನ್ನಬೇಕು, ಹೇಗೆ ಬೇರೆ ನವಿಲುಗಳೊಂದಿಗೆ ನಡೆದುಕೊಳ್ಳಬೇಕು ಹಾಗೂ ತಮ್ಮ ಕರಿಗಳನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಇತ್ಯಾದಿ, ಜೊತೆಗೆ ವೈರಿಯಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಎಂಬುದರ ಪಾಠಗಳನ್ನು ಕಲಿಯುತ್ತವೆ. ಸಾಮಾನ್ಯವಾಗಿ ನವಿಲು ಕೆರೆ, ನದಿ, ಸರೋವರಗಳ ಸಮೀಪದಲ್ಲಿರುವ ಕಾಡುಗಳ ಪೊದೆಗಳಲ್ಲಿ ವಾಸಿಸುತ್ತವೆ. ರಾತ್ರಿ ಎತ್ತರದ ಮರಗಳ ತಳಭಾಗದ ಕೊಂಬೆಗಳಲ್ಲಿ ನಿದ್ರಿಸುತ್ತವೆ. ಇವು ಅಂಜುಬುರುಕ ಮತ್ತು ಸಂಕೋಚದ ಪ್ರಾಣಿಗಳು, ಹೀಗಾಗಿ ಗುಂಪುಗಳಲ್ಲೇ ಇವುಗಳ ವಾಸ. ದಟ್ಟ ಪೊದೆಗಳಲ್ಲಿ ಬಿಲ ಮಾಡಿ ಎಲೆ ಕಡ್ಡಿಗಳನ್ನು ಹೊದಿಸಿ ಗೂಡು ಮಾಡುತ್ತವೆ. ಕೆಲವೊಮ್ಮೆ ಮರಗಳಲ್ಲೂ ಗೂಡು ಕಟ್ಟುವುದುಂಟು. ಗೆದ್ದಲು, ಇರುವೆಯಂತಹ ಸಣ್ಣ ಕೀಟಗಳು, ಮರಿ ಇಲ್ಲವೇ ಪುಟ್ಟ ಹಾವುಗಳು, ಬೀಜ, ಧಾನ್ಯಗಳು ಇವುಗಳ ಆಹಾರ. ಇದು ಇವರ ಇನ್ನೊಂದು ಹಕ್ಕಿಯ ಸದ್ದು ಕೇಳಿಸುತ್ತಿದ್ದೇವೆ. ಇದು ಯಾವ ಹಕ್ಕಿ? Yeah.
ಜಾಣ ನುಡಿ. 10 ಮಾರ್ಚ್ 1762 ಜರ್ಮನಿಯ ರಸಾಯನ ವಿಜ್ಞಾನಿ ಜೆರೆಮಿಯಾ ರಿಕ್ಟರ್ ಹುಟ್ಟಿದ ದಿನ. 350 ವರ್ಷಗಳ ಹಿಂದೆ ಈತ ರೂಪಿಸಿದ ನಿಯಮವೊಂದು ರಸಾಯನ ಶಾಸ್ತ್ರದ ಮೂಲ ತತ್ವವಾಗಿ ಬೆಳೆದಿದೆ. ರಸಾಯನ ವಿಜ್ಞಾನದ ಬೆಳವಣಿಗೆ ಹಾಗೂ ವಿವಿಧ ಧಾತುಗಳ ಪತ್ತೆಗೆ ಇದು ಕಾರಣವಾಗಿದೆ ಎನ್ನಬಹುದು. ಈತ ಹೇಳಿದ್ದು ಇಷ್ಟೇ, ಯಾವುದೇ ಧಾತು ಮತ್ತೊಂದು ಧಾತುವಿನ ಜೊತೆಗೆ ಸಮ ಪ್ರಮಾಣದಲ್ಲಿಯಷ್ಟೇ ಪ್ರತಿಕ್ರಿಯಿಸಬಲ್ಲದು. ಅರ್ಥಾತ್ 1 ಲೀಟರ್ ಧಾತು ಮತ್ತೊಂದು ಧಾತುವಿನ 1 ಲೀಟರ್ ಪ್ರಮಾಣದೊಂದಿಗಷ್ಟೇ ಪ್ರತಿಕ್ರಿಯಿಸುತ್ತದೆ, ಅಥವಾ 1 ಅಣು ಮತ್ತೊಂದು ಅಣುವಿನೊಂದಿಗಷ್ಟೇ ಪ್ರತಿಕ್ರಿಯಿಸಬಲ್ಲದು. ಈತ ಹೀಗೆ ರಸಾಯನ ಕ್ರಿಯೆಗಳಿಗೆ ಗಣಿತ ತತ್ವವನ್ನು ಅನ್ವಯಿಸಿದ್ದು ಮುಂದೆ ಈ ವಿಜ್ಞಾನದ ಬೆಳವಣಿಗೆಗೆ ಹಾದಿ ಮಾಡಿಕೊಟ್ಟಿತು. ಕ್ರಿಯೆಗಳ ಸಂದರ್ಭದಲ್ಲಿ ದೊರೆತ ವಿವಿಧ ಉತ್ಪನ್ನಗಳನ್ನು ತೂಗಿ ಅವುಗಳ ರಚನೆಯನ್ನು, ಅವುಗಳು ಹೇಗೆ ಕ್ರಿಯೆಯಲ್ಲಿ ಪಾಲ್ಗೊಂಡವು ಎನ್ನುವುದನ್ನು ಲೆಕ್ಕ ಹಾಕಬಹುದಾಯಿತು. ಈ ಬಗೆಯ ಅಧ್ಯಯನಗಳು ಮುಂದೆ ಹಲವಾರು ಹೊಸ ಮೂಲ ವಸ್ತುಗಳ ಪತ್ತೆಗೆ ಕಾರಣವಾದವು. ಈತ ರಸಾಯನ ವಿಜ್ಞಾನದ ಅಧ್ಯಯನಗಳನ್ನು ಬಿಟ್ಟು ಮುಂದೆ ಗಣಿತದಲ್ಲಿ ಡಾಕ್ಟರೇಟ್ ಅನ್ನು ಪಡೆದನಂತೆ. ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಪ್ರಸ್ತುತಿ ಶ್ರೀಮತಿ ಭಾರತಿ, ಶ್ರೀಮತಿ ಲಕ್ಷ್ಮಿ ಹಾಗೂ ಶ್ರೀಮತಿ ಶ್ರುತಿ. ಜಾಣ ಸುದ್ದಿಯ ಕುರಿತು ಸಂದೇಹ ಸಲಹೆಗಳಿದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಾಪ್ ಮಾಡಿ ಇಲ್ಲವೇ ಕರೆ ಮಾಡಿ.